ದರಖಾಸ್ತು ಜಮೀನು ಕಬಳಿಸುವ ಉದ್ದೇಶದಿಂದ ರೈತನ ಜಮೀನಿನಲ್ಲಿ ಬೆಳೆದಿದ್ದ 60ಕ್ಕೂ ಹೆಚ್ಚು ತೆಂಗಿನ ಸಸಿಗಳನ್ನು ಕೊಡಲಿಯಿಂದ ಕತ್ತರಿಸಿ ನೆಲಕ್ಕೆ ಉರುಳಿಸಿದ್ದು ಫಸಲಿಗೆ ಬಂದಿದ್ದ 7,000 ಟೊಮೆಟೊ ಗಿಡಗಳನ್ನು ಬುಧವಾರ ರಾತ್ರಿ ದುಷ್ಕರ್ಮಿಗಳು ಸರ್ವನಾಶ ಮಾಡಿದ್ದಾರೆ. ಜೊತೆಗೆ ರೈತ ಕುಟುಂಬದ 5 ಮನೆಗಳಿಗೆ ಗ್ರಾಮಸ್ಥರು ಬಹಿಷ್ಕಾರ ಹಾಕಿರುವ ಘಟನೆ ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಯಶಾನುಭೋಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಈ ದುಷ್ಕೃತ್ಯದಿಂದ ರೈತನ ಕುಟುಂಬಕ್ಕೆ 6 ಲಕ್ಷ ರೂಪಾಯಿ ನಷ್ಟ ಅನುಭವಿಸಿದ್ದು ಅವರ ಗೋಳಾಟ ಮನ ಕಲುಕಿದೆ. ಇನ್ನು ದ್ವೇಷದ ಹಿನ್ನೆಲೆಯಲ್ಲಿ ಬುಧವಾರ ರಾತ್ರಿ ತೆಂಗಿನ ಸಸಿ ಮತ್ತು ಟೊಮೆಟೊ ಗಿಡಗಳನ್ನು ಸರ್ವನಾಶ ಮಾಡಿದ್ದಾರೆ. ತಿಮ್ಮೇಗೌಡರ ಮಗನಾದ ಶ್ರೀನಿವಾಸರವರಿಗೆ ದುಷ್ಕರ್ಮಿಗಳ ಈ ಕೃತ್ಯದಿಂದ ಸುಮಾರು 6 ಲಕ್ಷ ರೂಪಾಯಿ ನಷ್ಟವಾಗಿದೆ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ಈ ಸಂಬಂಧ ಗ್ರಾಮಾಂತರ ಠಾಣೆಯಲ್ಲಿ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ದೂರು ದಾಖಲಿಸಿದ್ದಾರೆ. ಮಾಡಿ ಎಲ್ಲಾನು ಮಾಡಿದಂತ ಅನಂತರದಲ್ಲಿ ನಮಗೆ ತೊಂದರೆ ಕೊಟ್ಟರು. ತೊಂದರೆ ಕೊಟ್ಟರಂತ ಕಾಲದಲ್ಲಿ ಈಗ ನೀವು 20 ಗಂಟೆ ಮಾಡ್ಕೋಬೇಕು ಹೊರತು ಬಾಕಿದು ನಿಮ್ದಲ್ಲ ಅಂದರು. ಆಯಿತು ಕಂದ್ರಪ್ಪ ಅಂತ ನಾವು ಅದನ್ನು ಬಿಟ್ಬಿಟ್ಟೋ ಸ್ವಾಮಿ. ನೋಡಪ್ಪ 20 ಗಂಟೆ ಇದು ಮಾಡಿದ್ದು ಸುದ ಇವತ್ತು ಬಂದು ಈ ಲೂಟಿ ಮಾಡವ್ರೆ ಗ್ರಾಮನೇ 30 ಒಂದಾಗಿದ್ರು. ನಾವು ಒಂದೇ ಒಂದು ಕೂಡ ನಾವು ಬೇರೆ ಹುಟ್ಟಿದ್ರು ನಮ್ಮ ಹುಟ್ಟಿದ್ರು ಪರವಾಗಿಲ್ಲ ಅಂತ ನೋಡಿ ಸ್ವಾಮಿ ನೀವೇ ಕಾಣ್ತದೆ. ತೆಂಗಿನ ಸಸಿ ಟೊಮೆಟೊ ಸಸಿ ಈ ಇದನ್ನು ವೈರನ್ನು ಕಟ್ ಮಾಡವ್ರೆ ಈ ತೆಂಗಿನ ಸಸಿ ಎಲ್ಲನೇ ಏನಾದ್ರು ಕೊಡ್ಲಿ ಕೊಚ್ಚಿ ಬಿಟ್ಬಿಟ್ಟವ್ರೆ. ಒಂದು 20 ಜನ ಅರ್ಜಿ ಕೊಟ್ಟವ್ರೆ ಆಯ್ತಾ. ಅದು ಅವ್ರಿಗೆ ಖಾತೆ ಕೀರ್ತಿ ಆಗಿಲ್ಲ. 98ರಲ್ಲಿ ಕೊಟ್ಟದೆ ಅವ್ರಿಗೂ ಆಗಿಲ್ಲ. ಅದರಂತೆ ನಾವು ಅವ್ರಿಗೂ ಆಗಿದ್ದಲ್ಲ ಮಾಡಿ ನಡೆಯಪ್ಪ ಅಂತ ನಾವು ಮಾಡೋ ಕಳಿಸಿರೋದು ನಿಜ. ಮಾಡಿರೋದು ನಿಜ ಇಲ್ಲ ಅಂತ ಹೇಳಲ್ಲ. ಅದು ಸರ್ಕಾರ ಬಂದು ಹೋರಾಟ ಮಾಡಬೇಕು. ಇವತ್ತು ಇವ್ರೇನು ಹೋರಾಟ ಮಾಡಿಲ್ಲ. ಅವ್ರು ಬಿಟ್ಟು ನಾವು ಬಿಟ್ಬಿಡೋದು. ನಾವು ಉಳ್ಳಿ ಪಳ್ಳಿ ಬಿಟ್ಟು ಮಾಡ್ತಾ ಇದ್ದು ಇವ್ರು ಇಷ್ಟೆಲ್ಲ ಮಾಡಿಬಿಟ್ರಲ್ಲ ಅನ್ನೋ ಹೊಟ್ಟೆವರಿಗೆ ಬಂದು ಈ ರೀತಿ ಅವರು 15 ವರ್ಷ 20 ವರ್ಷದಿಂದ ಮಾಡೋರು ಅಂತ ಕಾನೂನು ಇದ್ದಂತೆ ನಮ್ಮ ಇಲ್ವಂತೆ. ನಮ್ಮ STV ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.